ಹಾಯ್ ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ವಿ ಸ್ಕಾಲರ್ಶಿಪ್ನ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗೆ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಅದ ಲೈಕ್ ಮಾಡ್ಬೋದು ಇಲ್ಲಿ ವಿದ್ಯಾರ್ಥಿಗಳಿಗೆ ಮಾಸ್ಟ್ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋಕೆ ಈ ರಾ ಈ ರೀತಿ ಬರ್ತಾಯಿದೆ ಯು ಕ್ಯಾನ್ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಇವರ್ ಡಿ ಟೆಲ್ಸ್ ನಾಟ್ ವಿತ್ ಯುವರ್ ಕಾಲೇಜ್ ಯೂನಿವರ್ಸಿಟಿ ಬರ್ ಯು ಸಿ ಎಮ್ ಎಸ್ ಅಂತ ಇಂಥ ವಿದ್ಯಾರ್ಥಿಗಳು ಕೆಲವೊಂದು ಸ್ವಲ್ಪ ವೆರಿಫೈ ಮಾಡೋಕ್ಕಾಗುತ್ತೆ ಏನಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಟೋನಮಸ್ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿಗಳಿಗೆ ತಮ್ಮ ಡಾಟಾ ಒಂದು ಬಿಟ್ಟು ಇನ್ನೂ ಕೂಡ ಬೋರ್ಡ್ಗೆ ಶೇರ್ ಆಗೋದಿಲ್ಲ ಅವರು ಅವರು ಯು ಯು ಸಿ ಎಮ್ ಎಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮ್ಮ ಕಾಲೇಜಸ್ನ ಕಲೆಕ್ಟ್ ಮಾಡಿ ಅವರು ನಿಮಗೆ ಈ ವೆಬ್ಸೈಟ್ನ ಪ್ರಿಫರ್ ಮಾಡ್ತಾರೆ ಅಲ್ಲಿ ನೀವು ನಿಮ್ಮ ಅಡ್ಡಿ ಡೇಸ್ ಎಂಟ್ರಿ ಮಾಡಿ ಯು 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 ಸಿ ಎಮ್ ಎಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಆಗ ನಿಮ್ಮ ಡಾಟಾ ಫೆಚ್ ಆಗುತ್ತೆ ಇದು ಕೆಲವೊಂದು ಡಿಗ್ರಿ ಕಾಲೇಜಸ್ಗಳು ಕೆಲವೊಂದು ಆಟೋನಮಿಕ್ಸ್ ಇನ್ಸ್ಟೇಷನ್ಗಳಿಗೆ ಈ ರೀತಿ ಬರ್ತಾ ಇದೆ ಬಟ್ ವಿ ಟಿಯುಗೆ ಈ ರೀತಿ ಬರ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ನಂತರ ಎರಡನೇ ಅಪ್ಡೇಟ್ ಬರೋದಾದರೆ ಲಾಸ್ಟ್ ಡೇಟ್ ಇಸ್ ಓವರ್ ಅಂತ ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ರೀತಿ ಶೋ ಮಾಡ್ತಾ ಇದೆ ಇದಕ್ಕೆ ವಿದ್ಯಾರ್ಥಿಗಳು ತಬ್ಬಿ ಬಾಗಿತ್ತಾರೆ ವಿದ್ಯಾರ್ಥಿಗಳೇ ನೀವು ನೋಡ್ಬೋದು ಮೇಯ್ನಾಗಿ ನೀವು ಎಸ್ ಎಸ್ ಪಿ ಅಂತ ಸರ್ಚ್ ಮಾಡಿ ನೀವು ಲಾಗಿನ್ ಆಗಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಅಪ್ಲಿಕೇಶನ್ಗೆ ಲಾಗಿನ್ ಆಗಬೇಕಾಗುತ್ತೆ ನೀವು ಕಳೆದ ವರ್ಷದ ರೀತಿ ಆಚೆ ವರ್ಷದ ವರ್ಷದ ಇಪ್ಪತ್ತೊಂದು ಇಪ್ಪತ್ತೆರಡು ಹತ್ತೊಂಬತ್ತು ಇಪ್ಪತ್ತನೇ ಸಾಲಿಂದ ನೀವು ಲಾಗಿನ್ ಆದರೆ ಇದು ಈ ರೀತಿ ಲಾಸ್ಟ್ ಡೇಟ್ ಇಸ್ ಓವರ್ ಅಂತ ಬರ್ತದೆ ನೀವು ದಯವಿಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿಂದ ಲಾಗಿನ್ ಆಗಿ ಅಲ್ಲಿ ನಿಮಗೆ ತೋರಿಸುತ್ತೆ ಯಾವ ಇರೋದು ಅಂತ ಅದರಲ್ಲಾಗಿರೋದನ್ನು ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಈ ರೀತಿ ಲಾಸ್ಟ್ ಡೇಟ್ ಓವರ್ ಅಂತ ಲಾಸ್ಟ್ ಡೇಟ್ ಇಸ್ ಓವರ್ ಅಂತ ಹೊರೋದಿಲ್ಲ ಮೋರ್ ಅಪ್ಡೇಟ್ ಡೇಟ್ ಬಂದುಬಿಟ್ಟು ಈ ಅಟೆಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೀರಾ ಇದು ಔಟ್ಸೈಡ್ ಕರ್ನಾಟಕ ವಿದ್ಯಾರ್ಥಿಗಳು ಮಾತ್ರ ಕರ್ನಾಟಕ ಇರೋ ವಿದ್ಯಾರ್ಥಿಗಳು ಜಸ್ಟ್ ನೆಕ್ಸ್ಟ್ನ ಕೊಡ್ಕೊಂಡೋಗಿ ನೆಕ್ಸ್ಟ್ ಅಪ್ ಬಂದ್ಬಿಟ್ಟು ಕಂಪ್ಲೀಟ್ ಆಗ್ತದೆ ಇದು ಇವತ್ತಿನ ವಿಡಿಯೋ